ಜೈ ಶ್ರೀರಾಮ್ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಜಿತ್ ಬೊಪ್ನಹಳ್ಳಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದ ಗಮನ ಸೆಳೀತಾ ಇದೆ ಐದನೇ ಬಾರಿಗೆ ಪಿಯಿಂದ ಸ್ಪರ್ಧೆ ಮಾಡ್ತಾ ಇರೋ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಕಾಂಗ್ರೆಸ್ಸಿನಿಂದ ವಿನೋದ್ ಅಸೂಟಿ ಅವರು ನಿಂತಿದ್ದಾರೆ ಇನ್ನೊಂದು ಕಡೆಯಲ್ಲಿ ಪಕ್ಷೇತರ ಸ್ಪರ್ಧೆಗೆ ದಿಂಗಾಲೇಶ್ವರ ಶ್ರೀಗಳು ಮುಂದೆ ಬಂದಿದ್ದಾರೆ ಇದು ಕ್ಷೇತ್ರದ ಮತದಾರರಲ್ಲಿ ಅನೇಕ ಪ್ರಶ್ನೆಗಳನ್ನು ಹುಟ್ಟಾಕಿದೆ ಘೋಷಣೆ ಏನು ಅಂತಂದರೆ ಧಾರವಾಡ ಮತಕ್ಷೇತ್ರದ ಪಕ್ಷೇತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ನಿರ್ಣಯವನ್ನು ಇಂದು ನಾಡಿಗೆ ಘೋಷಣೆಯನ್ನ ಮಾಡ್ತಾ ಇದೆ ಲಿಂಗಾಯತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಚುನಾವಣಾ ಸ್ಪರ್ಧೆ ಮಾಡ್ತಾ ಇರೋ ದಿಂಗಾಲೇಶ್ವರ ಶ್ರೀಗಳು ಮೂಲತಃ ಎಡಪಂಥದ ಪ್ರತಿಪಾದಕರು ಭಾವೈಕ್ಯತೆ ಕೋಮು ಸೌಹಾರ್ದತೆ ಬಗ್ಗೆ ಮಾತಾಡಿಕೊಂಡು ಬಂದಿದ್ದ ದಿಂಗಾಲೇಶ್ವರ ಶ್ರೀಗಳು ಚುನಾವಣೆ ಬರ್ತಾ ಇದ್ದ ಹಾಗೆ ಏಕಾಏಕಿ ಒಂದು ಜಾತಿಗೆ ಸೀಮಿತ ಆಗಿರೋದು ಅವರ ಶಿಷ್ಯರಲ್ಲೂ ಅಚ್ಚರಿ ಮೂಡಿಸಿದೆ ರಾಜಕಾರಣಿಗಳು ಎಲ್ಲಾ ಕೆಲಸಕ್ಕೆ ಇಷ್ಟು ದಿವಸ ಶ್ರೀಗಳ ನಡೆ ಎಲ್ಲವೂ ಕಪಟನ ಅನ್ನೋ ಪ್ರಶ್ನೆಯನ್ನ ಸಹಜವಾಗಿ ಸೃಷ್ಟಿಸಿದೆ ಇನ್ನೊಂದು ಚರ್ಚೆ ಕೂಡ ಹುಬ್ಬಳ್ಳಿ ಧಾರವಾಡದಲ್ಲಿ ಕೇಳಿ ಬರ್ತಾ ಇದೆ ಅದೇನು ಅಂದ್ರೆ ಸತತವಾಗಿ ಕಟ್ಟರ್ ಹಿಂದುತ್ವವೇ ಅಲ್ಲಿ ಗೆಲ್ತಾ ಕ್ಷೇತ್ರಗಳಲ್ಲಿ ಹಿಂದೂಗಳ ಮತ ಹೊಡೆಯೋಕ್ಕೆ ಕಾಳದ ಕೈಗಳು ಸಂಚು ರೂಪಿಸಿವೆ ಅನ್ನೋದು ಸ್ಟ್ಯಾಟಜಿಗಳನ್ನು ಚೇಂಜ್ ಮಾಡಬೇಕಾಗ್ತದೆ ಈಗ ಅಲ್ಲಿ ಅಸೂಟಿ ಅಂತ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರು ಕೊಟ್ಟಿದ್ದಾರೆ ಅವರಿಗೆ ಅನ್ಯಾಯ ಮಾಡಬಾರ್ದು ಅವ್ರಿಗೆ ಬೇರೆ ಸ್ಥಾನಮಾನ ಕೊಟ್ಟು ದಿಂಗಾಲೇಶ್ವರ ಸ್ವಾಮಿಗಳಿಗೆ ಟಿಕೆಟ್ ಕೊಟ್ಟರೆ ಬರೀ ಧಾರವಾಡ ಕ್ಷೇತ್ರಕ್ಕೆ ಅಷ್ಟೇ ಅನುಕೂಲ ಆಗೋದಿಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ನಮಗೆ ದೊಡ್ಡ ಅನುಕೂಲ ಆಗ್ತದೆ ಇದರ ಭಾಗವಾಗಿಯೇ ಶ್ರೀಗಳ ಮನವೊಲೈಸಿ ಸ್ಪರ್ಧೆಗೆ ತರಲಾಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಹಾಗೆ ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಹುಬ್ಬಳ್ಳಿ ಧಾರವಾಡದಲ್ಲಿ ಸತತವಾಗಿ ಸೋಲ್ ಕಾಣ್ತಾ ಬಂದಿದೆ ನಾಲ್ಕು ಬಾರಿ ಪ್ರಹ್ಲಾದ್ ಜೋಶಿ ಅವರೇ ಗೆಲುವು ಕಂಡಿದ್ದಾರೆ ಆ ಕ್ಷೇತ್ರದಲ್ಲಿ ಸಂಘ ಪರಿವಾರದ ಸಕ್ರಿಯ ಕಾರ್ಯಕರ್ತರು ಅನ್ನೋ ದೇಶಭಕ್ತರು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಸಿಗ್ತಾರೆ ಹೀಗಾಗಿ ಕಾಂಗ್ರೆಸ್ ಜಾತಿಯ ಆಟವನ್ನು ಆಡಿ ಆಡಿ ಸೋಲ್ತಾ ಇದ್ದರೆ ಬಿ ಜೆ ಪಿ ಧರ್ಮದ ಹಾದಿಯಲ್ಲಿ ಗೆಲುವು ಕಾಣ್ತಾ ಇದೆ ದಿಂಗಾಲೇಶ್ವರ ಶ್ರೀಗಳು ಪ್ರಹ್ಲಾದ್ ಜೋಶಿಯವರನ್ನ ಸೋಲಿಸೋದು ನನ್ನ ಗುರಿ ಅನ್ನೋ ಮೂಲಕ ತುಂಬ ಅಚ್ಚರಿ ಮೂಡಿಸಿದ್ದಾರೆ ನಾವು ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡುವುದಿಲ್ಲ ಜೋಶಿಯವರ ವಿಚಾರದಲ್ಲಿ ನಾವು ಯಾವುದೇ ಬದಲಾವಣೆಯನ್ನು ಯಾವುದೇ ಪರಿಸ್ಥಿತಿಯಲ್ಲಿ ತೆಗೆದುಕೊಳ್ಳೋದಿಲ್ಲ ನಾನು ಇಟ್ಟ ಹೆಜ್ಜೆಯಿಂದ ಹಿಂದಕ್ಕೆ ಸರಿಯೋದಿಲ್ಲ ಮುಂದಕ್ಕನೇ ಹೋಗ್ತೇನೆ ಅಂತಕ್ಕಂತಹ ಮಾತನ್ನು ಹೇಳ್ತೇನೆ ಇಷ್ಟು ದಿನ ಅವರು ನಡೆದ ರೀತಿ ಆಡಿದ ಮಾತೆಲ್ಲ ಗಾಜಿಗೆ ಬಿದ್ದ ಗೋಲಿಯಂತೆ ಆಯ್ತಲ್ಲ ಅನ್ನೋದು ಅವರ ಅನುಯಾಯಿಗಳ ಮಾತು ಜಾತ್ಯಾತೀತ ಅನ್ನೋದನ್ನು ಪ್ರತಿಪಾದನೆ ಮಾಡಿಕೊಂಡು ಬಂದ ಶ್ರೀಗಳು ಏಕಾಏಕಿ ಲಿಂಗಾಯತ ಜಾತಿಯ ಟ್ಯಾಗ್ ಕಾರ್ಡ್ ಹಾಕಿಕೊಳ್ತಾ ಇರೋದೇಕೆ ಅನ್ನೋದನ್ನು ಅವರನ್ನು ಅನುಕರಿಸೋ ಎಲ್ಲ ಜಾತಿಯ ಭಕ್ತರು ಕೇಳ್ತಾ ಇರೋ ಪ್ರಶ್ನೆ ಆಗಿದೆ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಅಸಮಾಧಾನಗೊಂಡಿದ್ರು ಶ್ರೀ ತಿಂಗಾಲೇಶ್ವರ ಶ್ರೀಗಳು ಈ ಉತ್ತರ ಕರ್ನಾಟಕದ ಅಥವಾ ಇಡೀ ಕರ್ನಾಟಕದಲ್ಲಿ ಮೂವತ್ತೈದಕ್ಕಿಂತ ಹೆಚ್ಚು ಲಿಂಗಾಯತರು ಬಂದಿರುವುದರಿಂದ ಉಪಮುಖ್ಯಮಂತ್ರಿ ಸ್ಥಾನವನ್ನು ಲಿಂಗಾಯತ ನಾಯಕರಿಗೆ ಅದು ಉತ್ತರ ಕರ್ನಾಟಕದ ನಾಯಕರಿಗೊಬ್ಬರಿಗೆ ಕೊಟ್ಟರೆ ಒಳ್ಳೆಯದಾದೀತು ಅಂತಕ್ಕಂಥ ಭಾವನೆ ಈಗಲೂ ಕೂಡ ಅವರ ಕೋಪ ಶಾಂತವಾದಂತೆ ಕಾಣ್ತಾ ಇಲ್ಲ ಬಿಜೆಪಿ ತೊರೆದು ಹೋಗಿದ್ದ ಶೆಟ್ಟರ್ ಮರಳಿ ಮಾತೃ ಪಕ್ಷಕ್ಕೆ ಬಂದಾಗಿದೆ ಬಿ ಜೆ ಪಿ ಸಹ ಟಿಕೆಟ್ ನೀಡಿದೆ ಆದರೆ ದಿಂಗಾಲೇಶ್ವರ ಶ್ರೀಗಳು ಮಾತ್ರ ಜೋಶಿಯವರ ಸೋಲು ಏಕಮಾತ್ರ ಗುರಿ ಅನ್ನುತ್ತಿರೋದೇಕೆ ಅನ್ನೋದು ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ ಭಾವೈಕ್ಯತೆ ಜಾತ್ಯತೀತ ವಾದವನ್ನು ಬೆಂಬಲಿಸೋ ಶ್ರೀಗಳು ಕೇವಲ ಲಿಂಗಾಯತ ಸಮುದಾಯದ ಪರ ಮಾತನಾಡ್ತಿರೋದೇಕೆ ನಾಲ್ಕು ಬಾರಿ ಸಂಸದರಾಗಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡಿರೋ ಪ್ರಹ್ಲಾದ್ ಜೋಶಿ ಅವರ ಮೇಲೆ ಏನಾದರೂ ವೈಯಕ್ತಿಕ ಅಸಮಾಧಾನ ಇದೆಯಾ ಜಾತ್ಯತೀತ ಸ್ವಾಮಿಗಳು ಬೇರೆ ಬೇರೆ ಕ್ಷೇತ್ರದ ಬೇರೆ ಬೇರೆ ಜಾತಿಗಳ ನಾಯಕರು ಆಕಾಂಕ್ಷಿಗಳ ಪರವಾಗಿ ಮಾತಾಡ್ತಾ ಇಲ್ಲ ಯಾಕೆ ಸಂಸದ ಪ್ರಹ್ಲಾದ್ ಜೋಶಿ ಅವರು ಯಾವತ್ತಾದರೂ ಬೇರೆ ಸಮುದಾಯಗಳ ವಿರುದ್ಧ ಮಾತನಾಡಿದ ಕಾರ್ಯಕರ್ತರ ಮೇಲೆ ನಕಲಿ ಕೇಸ್ ಹಾಕಿದ್ದಾಗ ಪೊಲೀಸ್ ಅಧಿಕಾರಿಗಳ ಮೈಜಳಿ ಬಿಡಿಸಿರ್ಲಿಲ್ವಾ ಕಾನೂನು ಪ್ರಕಾರ 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 ಕಾನೂನು ಕಾನೂನು ಪೊಲೀಸ್ ಸ್ಟೇಷನ್ ಯಾವ ಆಧಾರದ ಮೇಲೆ ನೀವು ಪ್ರಕಾರದ ಹೊಡೆದಿರಲಿಲ್ಲ ಹೊಡೆದಿರಲಿಲ್ಲ ಯಾಕೆ ಹೊಡೆದ್ರಿ ಹೊಡೆದ್ ರಿಕಾರ್ಡ್ ಬರ್ತೀನಿ ಪೊಲೀಸ್ ಸ್ಟೇಷನ್ ಕಮಿಷನರ್ ಬೇಡ ಕ್ಷೇತ್ರದ ಅಭಿವೃದ್ಧಿ ಚುನಾವಣೆ ಸ್ಪರ್ಧೆ ಬಗ್ಗೆ ದಿಂಗಾಲೇಶ್ವರ ಶ್ರೀಗಳು ಇನ್ನೊಂದು ಬಾರಿ ಆಲೋಚಿಸೋದು ಒಳ್ಳೆಯದು ಯಾಕೆಂದರೆ ಕಾಣದ ಕೈಗಳು ಹಿಂದೂ ಸಮಾಜವನ್ನು ಒಡೆಯುವ ಹುನ್ನಾರ ನಡೆಸಿರೋದು ಗೌಪ್ಯವಾಗಿಯೇ ನೋಡಿದಿಲ್ಲ ತಾವು ನಿಂತು ಲಿಂಗಾಯತರ ಉದ್ಧಾರ ಮಾಡೋ ಮಾತನಾಡಿದ ಶ್ರೀಗಳ ಪರ ಯಾವ ಲಿಂಗಾಯತ ಸಮುದಾಯಗಳ ಮಠಗಳು ಕೂಡ ಬೆಂಬಲ ಸೂಚಿಸಿಲ್ಲ ತ್ರಿವಿಧ ದಾಸೋಹವೇ ದೇವಾರಾಧನೆ ಅಂತ ಅಂದ್ಕೊಂಡಿರೋ ಸಿದ್ಧರೂಢ ಮಠವು ಕೂಡ ದಿಂಗಾಲೇಶ್ವರ ಶ್ರೀಗಳ ಪರ ನಿಂತಿಲ್ಲ ಯಾಕೆಂದರೆ ಹಿಡನ್ ಅಜೆಂಡಾ ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದೆ ಹೀಗಾಗಿ ದಿಂಗಾಲೇಶ್ವರ ಶ್ರೀಗಳು ಚುನಾವಣೆಯಿಂದ ಹಿಂದೆ ಸರಿಬೇಕು ಮೋದಿಯ ಗೆಲುವಿಗೆ ಬೆಂಬಲವಾಗಿ ನಿಲ್ಲಬೇಕು ಅನ್ನೋದು ಅವರದ್ದೇ ಶಿಷ್ಯಗಳದ ಆಶಯ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ